ಎಚ್ಚರಿಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಎಲ್ಎಂ ನಾಗರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಎಲ್ಎಂ ನಾಗರಾಜ್, ಗುಡ್ ಮಾರ್ನಿಂಗ್. ಪ್ರಮುಖವಾಗಿ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಿದ್ದ, ಪ್ರಮುಖವಾಗಿ ಮೂರು ಪಕ್ಷಗಳ ರಾಜಕೀಯ ಮುಖಂಡರು ತುದಿಗಾಲಲ್ಲಿ ನಿಂತು ಕಾಯ್ತಿದ್ದ ಒಂದು ಘಟನೆ ಇವತ್ತು ನಡೀತಾ ಇದೆ. ಭಾರತೀಯ ಚುನಾವಣಾ ಆಯೋಗ ಏನಿದೆ ಅದು ಇವತ್ತು ಬೆಳಗ್ಗೆ ಹನ್ನೊಂದುವರೆಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯದ ಚುನಾವಣೆ ದಿನಾಂಕ ಘೋಷಣೆಯಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ನಮಗೆ ಒಂದು ಅಂದಾಜಿತ್ತು, ಏಪ್ರಿಲ್ 4 ಅಥವಾ 5ಕ್ಕೆ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿ ನಡೀಬಹುದು ಅಂತಕ್ಕಂಥ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇತ್ತು. ಆದ್ರೆ ಈಗಾಗಲೇ ಚುನಾವಣಾ ಆಯೋಗದ ಅಧಿಕಾರಿಗಳು ಕರ್ನಾಟಕ ರಾಜ್ಯಕ್ಕೆ ಹಲವು ಬಾರಿ 3 ಸುತ್ತುಗಳ ಕಾಲ ಭೇಟಿ ಮಾಡಿ ಹಲವು ಚರ್ಚೆಗಳನ್ನು ನಡೆಸಿ ಹೋಗಿರ್ತಕ್ಕಂಥದ್ದು, ಜೊತೆಗೆ ಡಿಸಿ ಅವರಿಗೆ ಎಲ್ಲ ಚುನಾವಣಾಧಿಕಾರಿ ಆಗಿರತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು, ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗ ಏನಿದೆ ಅವರು ಜಿಲ್ಲಾಧಿಕಾರಿಗಳಿಗೆ ಸಂದೇಶವನ್ನು ರವಾನೆ ಮಾಡಿ ಯಾವುದೇ ಕ್ಷಣದಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಆಗ್ಬೋದು, ತಾವು ರೆಡಿಯಿರಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ನಂತರ ಈಗ ದೆಹಲಿಯಲ್ಲಿ ಇವತ್ತು ಬೆಳಗ್ಗೆ 11ವರೆಗೆ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿ ಫಿಕ್ಸ್ ಆಗಿದೆ. ಅದರಲ್ಲಿ ಬಹುತೇಕ ಕರ್ನಾಟಕ ರಾಜ್ಯದ ಎಲೆಕ್ಷನ್ ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇವತ್ತು ಏನಾರು ಚುನಾವಣಾ ಆಯೋಗದ ಏನೋ ಡೇಟ್ ಅನ್ನು ಇವತ್ತನ್ನು ಘೋಷಣೆ ಮಾಡಿದ್ರೆ ಬಹುತೇಕ ಮೇ 10ರ ಒಳಗಡೆ ಮತದಾನದ ದಿನಾಂಕ ಫಿಕ್ಸ್ ಆಗುತ್ತೆ. ರಂಜಿತ್. ಓಕೆ ನಾಗರಾಜ್, ಈಗ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬಹುದು, ಕೇಂದ್ರ ಚುನಾವಣಾ ಆಯೋಗ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಇನ್ಕ್ಲೂಡಿಂಗ್ ಡೇಟ್ ಜೊತೆಗೆ ಅನ್ನುವಂಥದ್ದು ನಾಗರಾಜ್? ವಾಡಿಕೆಯಂತೆ ರಂಜಿತ್, ಪ್ರಮುಖವಾಗಿ ಎಲ್ಲ ಚುನಾವಣೆಗೆ ಪ್ರಿಕಾಷನ್ಸ್ ಗಳನ್ನ ಏನೇನು ತಗೊಂಡಿದ್ದೇವೆ ಅಂತಕ್ಕಂಥದ್ದನ್ನ ಮುಖ್ಯ ಚುನಾವಣಾ ಆಯುಕ್ತರು ಎಕ್ಸ್ಪ್ಲೈನ್ ಮಾಡ್ತಾರೆ. ಜೊತೆಗೆ ಏನೆಲ್ಲ ಪ್ರಿಪರೇಷನ್ ಗಳು ನಡೆದಿದೆ, ಎಷ್ಟು ಬಾರಿ ತಾವು ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದಿದ್ದೇವೆ, ಎಷ್ಟು ಮತದಾರರು ಇದ್ದಾರೆ, ಎಷ್ಟು ಹಂತಗಳಲ್ಲಿ ಚುನಾವಣೆಯನ್ನ ನಡೆಸಬೇಕು, ಯಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಎಷ್ಟು ಪೊಲೀಸ್ ಫೋರ್ಸ್ ಅನ್ನ ಬಳಸ್ಕೊಳ್ಳಲಾಗುತ್ತೆ, ಎಷ್ಟು ಮತದಾರರು ಇದ್ದಾರೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂತಕ್ಕಂಥದ್ದನ್ನ ಒಂದು ಕಡೆಯಿಂದ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಆ ನಂತರದಲ್ಲಿ ಕೊನೆಯ ಹಂತದಲ್ಲಿ ಇಂತಹ ದಿನ ಚುನಾವಣೆ ನಡೆಯುತ್ತದೆ, ಇಂತಹ ದಿನ ನಾಮಿನೇಷನ್ ಫೈಲ್ ಮಾಡೋಕೆ ದಿನ, ಇಷ್ಟು ದಿನ ಏನೋ ಕಾಲಾವಕಾಶ ಇರ್ತದೆ, ಪ್ರಚಾರಕ್ಕೆ ಈ ಬಾರಿ ಹೊಸದಾಗಿ ವಿಧಿಸಿರ್ತಕ್ಕಂಥ ನಿರ್ಬಂಧಗಳೇನು, ಆಮೇಲೆ ಚುನಾವಣಾ ವೆಚ್ಚದ ಬಗ್ಗೆ ಈ ಬಾರಿ ಏನಾದ್ರು ಪರಿಷ್ಕರಣೆ ಮಾಡಲಾಗಿದೆಯಾ, ಇವೆಲ್ಲ ಅಂಶಗಳನ್ನ ಮುಖ್ಯ ಚುನಾವಣಾ ಆಯುಕ್ತರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ನಂತರ ದಿನಾಂಕವನ್ನ ಘೋಷಣೆ ಮಾಡ್ತಾರೆ ರಂಜಿತ್. ಓಕೆ ನಾಗರಾಜ್, ಪಾರದರ್ಶಕವಾಗಿ ಚುನಾವಣೆಯನ್ನು ನಡೆಸುವಂತ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗ ತೆಗೆದುಕೊಳ್ಳಬಹುದಾದಂತ ಒಂದಷ್ಟು ಕಠಿಣ ಕ್ರಮಗಳು ಯಾವ ರೀತಿಯಾಗಿರಬಹುದು, ಅದನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡ್ತಾರಾ? ಜೊತೆಗೆ ಯಾವುದಾದ್ರು ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದಾ ಈ ಹಿಂದಿನ ಎಲೆಕ್ಷನ್ಗೂ, ಜೊತೆಗೆ ಈಗ ನಡೀತಾ ಇರತಕ್ಕಂತ ಎಲೆಕ್ಷನ್ಗೆ ಇರೋದು ಬದಲಾವಣೆ ನಿರೀಕ್ಷೆ ಮಾಡಬಹುದಾ ಹೇಗೆ ಅಂತ? ಎಸ್ ರಂಜಿತ್, ಚುನಾವಣಾ ಆಯೋಗ, ಭಾರತದ ಚುನಾವಣಾ ಆಯೋಗ ಏನಿದೆ, ಪ್ರತಿ ಎಲೆಕ್ಷನ್ಗೆ ಕೂಡ ಪ್ರತಿ ಚುನಾವಣೆಗೂ ಕೂಡ ಅದು ತನ್ನ ಹೊಸ ಕಲಿಕೆಯನ್ನ ಮುಂದುವರಿಸಿದೆ. ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್, ಹಳೆಯ ಚುನಾವಣೆಗಳನ್ನ ನಡೆಸಿದ ಅನುಭವದ ಮೇಲೆ ಹೊಸ ತಿದ್ದುಪಡಿಗಳನ್ನ ಮಾರ್ಪಾಟುಗಳನ್ನ ಅದು ಮಾಡ್ಕೊಳ್ತಾ ಬಂದಿದೆ. ಕಳೆದ ಬಾರಿ ಅಂಗವಿಕಲರಿಗೆ ವಿಶೇಷವಾದ ವ್ಯವಸ್ಥೆಯನ್ನು ಮಾಡುವುದರಲ್ಲಿ ಪ್ರಮುಖವಾದ ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗಿತ್ತು. ಈ ಪೋಸ್ಟಲ್ ಮತದಾನಗಳ ಬಗ್ಗೆ ಹಲವು ಮಾರ್ಪಾಡುಗಳನ್ನ ಎಲೆಕ್ಷನ್ ಇಂದ ಎಲೆಕ್ಷನ್ ಗೆ ಮಾಡ್ತಾ ಬರ್ತಾ ಇದೆ. ಈ ಸಲ ಕೂಡ ಏನೋ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಸಂಚರಿಸಿ ಅವರು ಪಡೆದುಕೊಂಡಂತ ಅಹವಾಲುಗಳ ಆಧಾರದ ಮೇಲೆ ಈ ಬಾರಿ ಕೂಡ ಹೊಸದಾಗಿ ಹಲವು ಸುಧಾರಣೆಗಳನ್ನ ಹಲವು ಹೊಸ ಕಾರ್ಯಕ್ರಮಗಳನ್ನ ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರು ಅನೌನ್ಸ್ ಮಾಡತಕ್ಕಂತ ಸಾಧ್ಯತೆ ಇದೆ. ಜೊತೆಗೆ ಪಾರದರ್ಶಕವಾಗಿ ಚುನಾವಣೆಯನ್ನ ನಡೆಸೋದಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅದರ ಬಗ್ಗೆ ಇವತ್ತು ಚುನಾವಣಾ ಆಯುಕ್ತರು ಎಕ್ಸ್ಪ್ಲೈನ್ ಅನ್ನು ಮಾಡ್ತಾರೆ. ಪ್ರಮುಖವಾಗಿ ಕಳೆದ ಬಾರಿ ಯಾವೆಲ್ಲ ದೂರುಗಳು ದಾಖಲಾಗಿದ್ದು, ಕೋಡ್ ಆಫ್ ಕಂಡಕ್ಟ್ ನ ವಯೋಲೇಷನ್ ಮಾಡತಕ್ಕಂಥ ಯಾವೆಲ್ಲ ಪ್ರಕರಣಗಳು ದಾಖಲವಾಗಿದ್ದು ಅಂತಕ್ಕಂಥದ್ದನ್ನ ಸ್ಟಡಿ ಮಾಡಲಾಗಿದೆ. ಅದರ ಬೇಸ್ ಮೇಲೆ ಈ ಬಾರಿ ಮ್ಯಾಕ್ಸಿಮಮ್ ತಡೆಯೋದಕ್ಕೆ, ಚುನಾವಣಾ ಅಕ್ರಮಗಳನ್ನ ತಡೆಯೋದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ಯಾವ ಯಾವ ಆದೇಶಗಳನ್ನ ಇವತ್ತು ಕೊಡಬೇಕಾಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಕೂಡ ಚುನಾವಣಾ ಆಯುಕ್ತರು ಇವತ್ತು ಮಾಹಿತಿ ನೀಡಲಿದ್ದಾರೆ ರಂಜಿತ್. ಓಕೆ ನಾಗರಾಜ್, ಈಗ ಓಕೆ ಮೇ ಮೊದಲ ವಾರದಲ್ಲಿ ಎಲೆಕ್ಷನ್ ನಡೆಯಬಹುದಾದಂತಹ ಸಾಧ್ಯತೆ ಇರತಕ್ಕಂಥದ್ದು ಅನ್ನೋದು ಎಷ್ಟು ಹಂತಗಳಲ್ಲಿ ನಡೆಯಬಹುದು ಅನ್ನೋದು ಯೂಶ್ವಲಿ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು. ಸೊ ಆ ಹಂತಗಳಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೋದು ಅಥವಾ ಒಂದೇ ಹಂತದಲ್ಲಿ ನಡೀಬೋದಾ ಹೇಗೆ ಅಂತ? ನಮ್ಮಲ್ಲಿ 224 ಕ್ಷೇತ್ರಗಳಿದೆ ರಂಜಿತ್. ನಮಗೆ ಈಗ ಸದ್ಯಕ್ಕೆ ಎಲೆಕ್ಷನ್
ಏನು ಮತದಾನ ನಡೆಯುವ ದಿನಾಂಕದ ಹೊತ್ತಿಗೆ ಶಾಲಾ ಕಾಲೇಜುಗಳ ರಜೆ ಇರ್ತದೆ, ಆ ಶಿಕ್ಷಕರುಗಳನ್ನ ಚುನಾವಣಾ ಕೆಲಸಕ್ಕೆ ಬಳಸ್ಕೊಳ್ಳಲಾಗುತ್ತೆ, ಜೊತೆಗೆ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನ ಅಧಿಕಾರಿಗಳನ್ನ ಚುನಾವಣಾ ಕರ್ತವ್ಯಕ್ಕೆ ಡಿಪ್ಲಾಯ್ ಮಾಡಲಾಗುತ್ತೆ. ಹಾಗಾಗಿ ನಮಗೆ ಮೂಲಸೌಕರ್ಯದ ಅಭಾವ ಕರ್ನಾಟಕಕ್ಕೆ ಏನು ಅಂತ ಅಷ್ಟಾಗಿ ತಲೆದೋರೋದಿಲ್ಲ. ಹಾಗಾಗಿ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಸೋದಕ್ಕೆ ಬೇಕಾದ ಎಲ್ಲ ಸಾಮರ್ಥ್ಯ ಮತ್ತೆ ಮೂಲಸೌಕರ್ಯ ಕರ್ನಾಟಕ ರಾಜ್ಯದಲ್ಲಿದೆ. ಆದ್ರೆ ಚುನಾವಣಾ ಆಯೋಗ ಯಾವ ರೀತಿಯ ತೀರ್ಮಾನವನ್ನ ತಗೊಳ್ಳುತ್ತೆ, ಈ ಕಳೆದ ಮೂರು ಬಾರಿ ಚುನಾವಣಾ ಆಯುಕ್ತರು ಮುಖ್ಯ ಚುನಾವಣಾ ಆಯುಕ್ತರು ಕರ್ನಾಟಕಕ್ಕೆ ಭೇಟಿ ನೀಡಿದ್ರು, ರಾಜ್ಯ ಚುನಾವಣಾ ಆಯುಕ್ತರ ಜೊತೆಗೆ ಸಿಇಒ ಜೊತೆಗೆ ಸ್ಟೇಟ್ ಸಿಇಒ ಜೊತೆಗೆ ಹಲವು ಸಭೆಗಳನ್ನು ಅವರು ನಡೆಸಿದ್ರು, ಜೊತೆಗೆ ಮೂರು ಪಕ್ಷಗಳ ರಾಜಕೀಯ ಮುಖಂಡರುಗಳ ಜೊತೆ ಅವರು ಸಂವಾದವನ್ನು ನಡೆಸಿ ನಿಮಗೆ ನಮ್ಮಿಂದ ಯಾವ ರೀತಿಯ ಸಹಕಾರ ಬೇಕು ಅಂತಕ್ಕಂಥದ್ದನ್ನು ಕೇಳಿದ್ರು, ಜೊತೆಗೆ ನಮಗೆ ಚುನಾವಣಾ ಆಯೋಗಕ್ಕೆ ಸಂಪೂರ್ಣವಾದ ಸಹಕಾರ ನಿಮ್ದು ಬೇಕಾಗುತ್ತೆ ಅಂತಕ್ಕಂಥ ಒಂದು ಅಪೀಲನ್ನು ಕೂಡ ಮಾಡಿಕೊಂಡಿದ್ರು. ಈ ವೇಳೆ ಅವರು ಲಿಸ್ಟ್ ಮಾಡಿರತಕ್ಕಂಥ ಅಂಶಗಳು ಏನೇನಿದೆ ಅದರ ಆಧಾರದ ಮೇಲೆ ಒಂದೇ ಸರಿ ಮಾಡಬಹುದಾ ಅಥವಾ ಎರಡು ಹಂತಗಳಲ್ಲಿ ಮಾಡಬಹುದು ಅಂತಕ್ಕಂಥದ್ದನ್ನ ಚುನಾವಣಾ ಆಯೋಗ ಈಗಾಗಲೇ ನಿರ್ಧಾರ ಮಾಡಿದೆ, ಅದನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸುವ ಸಾಧ್ಯತೆ ಇದೆ. ಜೊತೆಗೆ ಪ್ರಮುಖವಾಗಿ ಏನೋ 224 ಕ್ಷೇತ್ರ ಇದೆ, ಆ ಚುನಾವಣೆಗೆ ಬೇರೆ ರಾಜ್ಯಗಳ ಹೊರೆ ಕೂಡ ಅಟ್ ಎ ಟೈಮ್ ಏನ್ ಇಲ್ಲ, ಆ ಕಾರಣಕ್ಕೋಸ್ಕರ ಒಂದೇ ಬಾರಿ ಒಂದೇ ಹಂತದಲ್ಲಿ ಚುನಾವಣೆ ನಡೀತಕ್ಕಂತ ಸಾಧ್ಯತೆಯನ್ನು ಕೂಡ ನಾವು ಅಲ್ಲಗಳೆಯಕ್ಕೆ ಆಗೋದಿಲ್ಲ ರಂಜಿತ್. ಓಕೆ, ಆಮೇಲೆ ಪ್ರತಿ ಬಾರಿ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ನಾಗರಾಜ್, ಈ ಮೆಷಿನ್ ವೋಟಿಂಗ್ ಮೆಷಿನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು ಗ್ರಾಮಾಂತರ ಭಾಗಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿರ್ತಕ್ಕಂಥದ್ದನ್ನು ಗಮನಿಸಿದ್ವಿ, ಜೊತೆಗೆ ರಾಜಕೀಯ ಪಕ್ಷಗಳು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಬರ್ತಾ ಇವೆ. ಸೊ ಅದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಯಾವ್ದಾದ್ರೂ ಕ್ರಮಕ್ಕೆ ಮುಂದಾಗಬಹುದಾ ಹೇಗೆ ಅನ್ನೋದು? ಎಸ್ ರಂಜಿತ್, ಇದನ್ನ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇವಿಎಂ ಬಂದ ದಿನದಿಂದಲೂ ಹಲವು ಆಕ್ಷೇಪಗಳಿಗೆ ಆರೋಪಗಳಿಗೆ ಚುನಾವಣಾ ಆಯೋಗ ಉತ್ತರ ಕೊಡ್ತಾನೆ ಬಂದಿದೆ. ಹಲವು ಪ್ರಯೋಗಗಳನ್ನು ಮಾಡಿ ಸಾರ್ವಜನಿಕರ ಎದುರುಗಳಿಗೆ ಅದನ್ನು ಇಟ್ಟು ಇದರಲ್ಲಿ ಏನೋ ಮ್ಯಾನಿಪುಲೇಟ್ ಮಾಡಕ್ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಪ್ರೊಜೆಕ್ಟ್ ಮಾಡ್ತಾನೆ ಬಂದಿದೆ. ಜೊತೆಗೆ ವಿವಿ ಪ್ಯಾಟ್, ನೆಕ್ಸ್ಟ್ ನಂತರದ ಎಲೆಕ್ಷನ್ ಗಳಲ್ಲಿ ವಿವಿ ಪ್ಯಾಟ್ ನ ಅಳವಡಿಸಿ ಆ ಮೂಲಕ ಇನ್ನಷ್ಟು ಪಾರದರ್ಶಕವಾಗಿ ಮತದಾನ ಪ್ರಕ್ರಿಯೆ ನಡೆಯೋದ್ರಲ್ಲಿ ಪ್ರಮುಖ ಪಾತ್ರವನ್ನ ಪ್ರಮುಖ ಶ್ರಮವನ್ನ ಚುನಾವಣಾ ಆಯೋಗ ಹಾಕ್ತಾ ಬಂದಿದೆ. ಈ ಬಾರಿ ಕೂಡ ಈಗಾಗಲೇ ಅವರು ಅನೌನ್ಸ್ ಮಾಡಿದ್ದಾರೆ, ವಿವಿ ಪ್ಯಾಟ್ ಮತಯಂತ್ರಗಳನ್ನ ಈ ಬಾರಿ ಬಳಸ್ತೇವೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಕಳೆದ ಬಾರಿ ಹಲವು ಚುನಾವಣೆಗಳಲ್ಲಿ ಕೆಲವು ಕುಗ್ರಾಮಗಳಲ್ಲಿ ಕೆಲವು ಕಡೆ ಈ ವಿವಿ ಪ್ಯಾಟ್ ಕೈಕೊಟ್ಟ ಇವಿಎಂ ಕೈಕೊಟ್ಟ ಪರಿಣಾಮ ಒಂದಷ್ಟು ಗದ್ದಲ, ಒಂದ್ ಅರ್ಧ ಗಂಟೆ, ಒಂದ್ ಗಂಟೆ, ಎರಡು ಗಂಟೆ ಕಾಲ ಆ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು. ಅದೆಲ್ಲದರಿಂದ ಚುನಾವಣಾ ಆಯೋಗ ಪಾಠವನ್ನು ಕಲ್ತಿದೆ. ಈ ಎಸ್ಪೆಷಲಿ ವಿವಿ ಪ್ಯಾಟ್ ಏನಿದೆ, ಇವಿಎಂ ನ ಮುಂದುವರೆದ ಭಾಗವಾಗಿ ಡೆವಲಪ್ಡ್ ವರ್ಷನ್ ಅಂತ ವಿವಿ ಪ್ಯಾಟ್ ಏನಿದೆ, ಅವುಗಳು ಸುಧಾರಿತ ಏನೋ ಮತಯಂತ್ರಗಳನ್ನ ಈ ಬಾರಿ ಬಳಸಲಾಗ್ತಾ ಇದೆ ಅಂತಕ್ಕಂಥದ್ದನ್ನು ಚುನಾವಣಾ ಆಯೋಗ ಈಗಾಗಲೇ ಮಾಹಿತಿ ನೀಡಿದೆ. ಸಣ್ಣ ಈ ಕಳೆದ ಬಾರಿ ಏನೆಲ್ಲ ಗೊಂದಲಗಳಾಗಿತ್ತು ಅದನ್ನ ಓವರ್ಕಮ್ ಆಗಿ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಸುಸೂತ್ರವಾಗಿ ಮತದಾನ ನಡೆಯೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅದನ್ನ ಚುನಾವಣಾ ಆಯೋಗ ಕೈಗೊಳ್ತಾ ಇದೆ. ಓಕೆ ನಾಗರಾಜ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.